ಕಳೆದ 15-20 ವರ್ಷಗಳಿಂದ ಪರಿಶಿಷ್ಟ ಜಾತಿ ಸಮುದಾಯ ಹಾಗೂ ಮೀನುಗಾರಿಕಾ ಮೋಗೀರ ಸಮುದಾಯದ ನಡುವೆ ಶೀತಲ ಸಮರ ಮುಂದುವರೆದಿದೆ. ಪರಿಶಿಷ್ಟ ಜಾತಿ ಸಮುದಾಯದವರ ವಾದದ ಪ್ರಕಾರ ಮೀನುಗಾರಿಕಾ ಸಮಾಜದ ಮೊಗವೀರ ಜನಾಂಗದಿಂದ ಸುಳ್ಳು ಜಾತಿ ಪ್ರಮಾಣಪತ್ರ ದುರ್ಬಳಕೆಯಾಗುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮೊಗವೀರ ಸಮುದಾಯ ಹಿಂದುಳಿದ ವರ್ಗದಲ್ಲಿ ಬರುತ್ತಿದ್ದು ಅವರು ಮಾತ್ರ ತಾವು ಮೋಗೀರ ಎಸ್ಸಿ ಎಂದು ಹೇಳಿಕೊಂಡು 1976ರಿಂದ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಬರುತ್ತಿದ್ದಾರೆ. ಪರಿಶಿಷ್ಟ ಜಾತಿಗೆ ಸೇರಿದ ಮೋಗೀರ ಅಥವಾ ಮೋಗೇಲ ಸಮುದಾಯ ಬೇರೆಯೇ ಇದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆ ಕೊಳ್ಳೇಗಾಲ ಮುಂತಾದೆಡೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಹೊರತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಇಲ್ಲ. ಆದರೆ ಇಲ್ಲಿನ ಮೊಗವೀರ ಸಮಾಜದವರು ತಾವು ಕೂಡ ಮೋಗೇರ ಎಂದು ಹೇಳಿಕೊಂಡು ಎಸ್ಸಿ ಸೌಲಭ್ಯವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇವರು ಹಿಂದುಳಿದ ವರ್ಗಕ್ಕೆ ಸೇರಿದವರು ಹೊರತು ಎಸ್ಸಿಗಳಲ್ಲ. ಒಂದೇ ಕುಟುಂಬದ ಜನರು ಹಿಂದುಳಿದ ವರ್ಗ ಹಾಗೂ ಎಸ್ಸಿ ಸೌಲಭ್ಯ ಪಡೆದ ಉದಾಹರಣೆಯೂ ಇದೆ. ಅಲ್ಲದೆ ಶಿಕ್ಷಣ ಪಡೆಯುವಾಗ ಹಿಂದುಳಿದ ವರ್ಗ ಹೇಳಿಕೊಂಡು ಉದ್ಯೋಗ ಪಡೆಯುವಾಗ ಎಸ್ಸಿಯ ಹೆಸರು ದುರ್ಬಳಕೆ ಮಾಡುತ್ತಿದ್ದಾರೆ. ಇಲಾಖೆಗಳಲ್ಲಿ ಈ ಬಗ್ಗೆ ದಾಖಲೆಗಳು ಇವೆ. ಸದ್ಯಕ್ಕೆ ಇವರಿಗೆ ಎಸ್ಸಿ ಜಾತಿ ಪ್ರಮಾಣಪತ್ರ ಹಾಗೂ ಸಿಂಧುತ್ವ ಪ್ರಮಾಣಪತ್ರ ನೀಡುತ್ತಿಲ್ಲ. ಸರ್ಕಾರದ ಆದೇಶದ ಪ್ರಕಾರ ಆರ್ಡಿ ನಂಬರ್ 1 ಇರೋ ಜಾತಿ ಪ್ರಮಾಣಪತ್ರ ಹೊಂದಿರಬೇಕು. ಆದರೆ ಇವರ ಬಳಿ ಈ ದಾಖಲೆ ಇಲ್ಲ. ಶಾಲಾ ಕಾಲೇಜುಗಳಲ್ಲೂ ಅವರಿಗೆ ಆದ್ಯತೆ ನೀಡಲಾಗುತ್ತಿಲ್ಲ. ಆದರೆ ಹಿಂದೆ ನೀಡ್ತಾ ಇದ್ದ ಫಾರ್ಮ್ ಎಫ್ ಪಡೆದುಕೊಂಡು ರಾಜಕೀಯ ವಿಚಾರಕ್ಕೆ ಅವರು ಈ ಪ್ರಮಾಣಪತ್ರ ಬಳಸಿ ದುರ್ಬಳಕೆ ಮಾಡುತ್ತಿದ್ದಾರೆ. ಇನ್ನು ಸುಳ್ಳು ದಾಖಲೆ ನೀಡಿ ಸರ್ಕಾರಿ ಕೆಲಸ ಪಡೆದುಕೊಂಡಿರುವುದನ್ನು ತಡೆಯುವ ನಿಟ್ಟಿನಲ್ಲಿ ಎಲ್ಲಾ ಪರಿಶಿಷ್ಟ ಜಾತಿಯ ಎಲ್ಲಾ ಸಂಘಟನೆಗಳಿಂದ ಹಕ್ಕೊತ್ತಾಯ ನಡೆಯುತ್ತಿದೆ. ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಮೋಗೇರ ಜನಾಂಗದವರು ಪರಿಶಿಷ್ಟ ಜಾತಿ ಎಂದಿಲ್ಲ. ಪರಿಶಿಷ್ಟ ಜಾತಿ ಆಯೋಗವು ಕೂಡ ಈ ಪರಿಶೀಲನೆ ನಡೆಸಿದೆ. ನೈಜ ಮೋಗೇರರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಿದೆ. ಆದರೆ ಮೊಗವೀರ ಜನಾಂಗಕ್ಕಲ್ಲ ಎಂದು ಪರಿಶಿಷ್ಟ ಜಾತಿ ಸಮುದಾಯದ ಮುಖಂಡರು ತಿಳಿಸಿದ್ದಾರೆ. ಸರ್ಕಾರದ ಆದೇಶದ ಪ್ರಕಾರ ಆರ್ಡಿ ಜಾತಿ ಪ್ರಮಾಣ ಪತ್ರವನ್ನು ಹೊಂದಿರುವಂತಹ ಜಾತಿ ಪ್ರಮಾಣ ಪತ್ರ ಇರಬೇಕು. ಆರ್ಡಿ ನಂಬರ್ 1 ಇರುವಂಥ ಜಾತಿ ಪ್ರಮಾಣ ಪತ್ರ ಇರಬೇಕು. ಅವರ ಹತ್ರ ಇಲ್ಲ. ಆದರೆ ಸರ್ಕಾರದಲ್ಲಿ ಅವರಿಗೆ ಯಾವುದು ಸ್ಕೂಲ್ ಕಾಲೇಜಿಗೆ ಕೂಡ ಅವರಿಗೆ ಆದ್ಯತೆ ನೀಡ್ತಾ ಇಲ್ಲ. ಆದರೆ ರಾಜಕೀಯದಲ್ಲಿ ಅವರಿಗೆ ಆದ್ಯತೆ ನೀಡ್ತಾ ಇದ್ದರೆ ಅದನ್ನು ತೆಗಿಬೇಕು. ಮತ್ತು ಅದನ್ನು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅವರು ಏನು ನೌಕರಿ ಸೇರಿದಾರಲ್ಲ ಎಸ್ಸಿಯಿಂದ, ಅದನ್ನು ನಾವು ತಡಿಲಿಕ್ಕೆ ತೆಗೆದುಹಾಕಬೇಕು ಅಂತೇಳಿ ಹಕ್ಕೊತ್ತಾಯ ನಮ್ಮದು ನಡೀತಾ ಇದೆ ನಮ್ಮ ಎಲ್ಲ ಸಂಘಟನೆಯಿಂದ. ಇನ್ನು ಮೀನುಗಾರಿಕಾ ಮೋಗೇರ ಸಮುದಾಯದ ಮುಖಂಡರು ಹೇಳುವಂತೆ ಜಾತಿ ವಿಚಾರದ ಬಗ್ಗೆ ಪ್ರಸ್ತುತ ಕೋರ್ಟ್ ಫೈಟ್ ನಡೆಯುತ್ತಿದೆ. ಸರ್ಕಾರವೇ ನಮ್ಮ ಜಾತಿಯನ್ನ ಪರಿಗಣನೆಗೆ ತೆಗೆದುಕೊಂಡ ಬಳಿಕ 100%-ರಷ್ಟು ಮೋಗೇರ ಸಮುದಾಯಕ್ಕೆ ನ್ಯಾಯ ಸೌಲಭ್ಯ ದೊರಕಬೇಕಿದೆ. ಪ್ರಸ್ತುತ ವಿರೋಧ ವ್ಯಕ್ತಪಡಿಸಿದ್ರಿಂದ ನ್ಯಾಯಾಲಯದಲ್ಲಿ ತಡೆಯಲಾಗಿದ್ದು ಈ ಬಗ್ಗೆ ಹೋರಾಟಗಳು ನಡೆಯುತ್ತಿವೆ. ಮೋಗೇರ ಜನಾಂಗಕ್ಕೆ ಯಶಸ್ಸು ಕೂಡ ಸಿಗಬೇಕೆಂಬ ವಿಶ್ವಾಸವೂ ಇದೆ. ನಮ್ಮ ಜಾತಿಯನ್ನು ಕಡೆಗಣಿಸಿರುವುದು ಅನ್ಯಾಯವಾಗಿದ್ದು ಇದರ ವಿರುದ್ಧವಾಗಿ ಹೋರಾಟ ನಡೆಸುತ್ತಿದ್ದೇವೆ. ನವೆಂಬರ್ 15ರಂದು ಕೋರ್ಟ್ನಲ್ಲಿ ಈ ಬಗ್ಗೆ ವಿಚಾರಣೆ ನಡೆಯಲಿದೆ. ಸಮುದಾಯದ ಯುವಜನರು ಶಿಕ್ಷಣ ಪಡೆದರೂ ಸೌಲಭ್ಯ ಪಡೆಯುವಲ್ಲಿ ಅನ್ಯಾಯವಾಗಿದೆ. ಸರ್ಕಾರ ಈ ಹಿಂದೆಯೇ ಪರಿಶೀಲನೆ ನಡೆಸಿ ಈ ಸಮುದಾಯಕ್ಕೆ ಸೌಲಭ್ಯ ನೀಡಿರುವಂತಹದ್ದು. ಮೀನುಗಾರಿಕೆಯನ್ನೇ ನಂಬಿಕೊಂಡು ಜೀವನ ಮಾಡುವುದು ಅಸಾಧ್ಯ. ಮೀನುಗಳ ಕ್ಷಾಮದ ನಡುವೆ ಜೀವನ ನಡೆಸುವುದು ಕಷ್ಟವಾಗಿದೆ. ಈ ಎಲ್ಲಾ ಕಾರಣಗಳಿಂದ ಸಮುದಾಯದ ಯುವಜನತೆಗೆ ಅನ್ಯಾಯವಾಗಿದೆ. ಪರಿಶಿಷ್ಟ ಜಾತಿ ಸಮುದಾಯದವರಿಗೆ ಈ ಹಿಂದೆ ಶಿರಸಿ ಕ್ಷೇತ್ರದಲ್ಲಿ ಅನ್ಯಾಯವಾಗಿತ್ತು ಎಂದು ಹೇಳಿಕೊಂಡು ಈ ಜಿಲ್ಲೆಯ ಸಮುದಾಯದ ಮೇಲೆಯೇ ಅಪವಾದನೆ ಮಾಡುತ್ತಿದ್ದಾರೆ. ನಮ್ಮ ಸಮುದಾಯದ ಬಗ್ಗೆ ಮಾತನಾಡುವವರು ಕೇಂದ್ರ ಹಾಗೂ ರಾಜ್ಯದಲ್ಲಿಲ್ಲ. ಇದೇ ನಮಗೆ ಪ್ರಮುಖ ಹಿನ್ನಡೆಯಾಗಿದೆ. ನಮಗೆ ಮತ್ತೆ ನ್ಯಾಯಯುತವಾಗಿ ಸೌಲಭ್ಯಗಳನ್ನು ನೀಡಬೇಕಿದೆ ಅಂತ ಮೀನುಗಾರ ಮೋಗೇರ ಸಮುದಾಯದವರು ಆಗ್ರಹಿಸಿದ್ದಾರೆ. ನಮಗೇನೀಗ 10-15-20 ವರ್ಷ ದಾಟಿಬಿಟ್ಟಿದೆ. ಅದರಲ್ಲಿ ಈಗ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಜಾತಿ ಬಗ್ಗೆ. ಆ ಜಾತಿ ಇದನ್ನು ಪರಿಗಣನೆಗೆ ತಗೊಂಡಂಥ ಗೌರ್ಮೆಂಟು ಸರ್ಕಾರ ನ್ಯಾಯಯುತವಾಗಿ 100-ಗೆ 100 ನಮಗೆ ಕೊಡಬೇಕು ಅಂತೇಳಿ ಅದನ್ನು ಏನು ಕೊಟ್ಟಿದ್ದಾರೋ ಸೌಕರ್ಯ ಅದನ್ನು ಪುನಃ ಈಗ ಕೋರ್ಟ್ ತಡೆಯಾಗಿದೆ. ಕೋರ್ಟ್ನಲ್ಲಿ ಅದನ್ನು ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಹೋರಾಟ ಮಾಡ್ತಾ ಇದ್ದೇವೆ. ಆ ಹೋರಾಟದಲ್ಲಿ ನಮಗೆ ಯಶಸ್ಸು ಸಿಗ್ತದೆ. ಯಾಕಂತೇಳಿದರೆ ನಮ್ಮ ಜಾತಿಯನ್ನು ಕಡೆಗಣಿಸಿದ್ದು ಅದು ಅನ್ಯಾಯ. ಒಟ್ಟಿನಲ್ಲಿ ಪರಿಶಿಷ್ಟ ಜಾತಿ ಸಮುದಾಯ ಹಾಗೂ ಮೀನುಗಾರ ಮೋಗೇರ ಸಮುದಾಯಗಳ ನಡುವೆ ವಿವಿಧ ಆರೋಪಗಳೊಂದಿಗೆ ಕೋರ್ಟ್ ಫೈಟ್ ಮುಂದುವರೆದಿದೆ. ನ್ಯಾಯಾಲಯ ಈ ಬಗ್ಗೆ ತನಿಖೆ ನಡೆಸಿ ಯಾವ ಆದೇಶ ಹೊರಡಿಸಲಿದೆ ಎಂದು ಕಾದು ನೋಡಬೇಕಷ್ಟೆ. ಭರತ್ರಾಜ್ ಕಲ್ಲಡ್ಕ ಜೊತೆ ಗಿರೀಶ್ ನಾಯ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.